இன்னும் பிகேஷன் ஒரு வைப்ரேஷன் நான் கேட்டது சிஸ்டர் நாம பக்கம் கேட்டது நல்லதே முதல்ல ஆரம்பிச்சது ತಪ್ಪೇನಿಲ್ಲ ಅವ್ರು ಹೇಳಿರೋದ್ರಲ್ಲಿ ತಪ್ಪಿಲ್ಲ. ಮೊದಲಿಂದಲೂ ಸಹ ಬಂದ ಸಂಪ್ರದಾಯ ಅದೇ, ತಪ್ಪೇನಿಲ್ಲ ಅವ್ರು ಹೇಳಿರೋದ್ರಲ್ಲಿ. ಅವೆಲ್ಲವೂ ಸಹ ತೀರ್ಮಾನ ಆಗ್ತಕ್ಕಂಥದ್ದು ಶಾಸಕರ ಅಭಿಪ್ರಾಯವನ್ನು ಪರಿಗಣಿಸಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ತೀರ್ಮಾನ ತೆಗೆದುಕೊಳ್ತಾರೆ. ಶಾಸಕರ ಅಭಿಪ್ರಾಯವನ್ನ ಯಾವತ್ತೂ ಸಹ ನಾವು ಬಹಿರಂಗಗೊಳಿಸೋದಿಲ್ಲ. ಯಾಕಂದ್ರೆ ಅವರು 5 ವರ್ಷ ರಾಜಕಾರಣದಲ್ಲಿರ್ತಕ್ಕಂಥದ್ದು, ಯಾವ್ದಾದ್ರೂ ಇದಕ್ಕೆ ಇದಾಗ್ತಾರೆ ಅಂತೇಳಿ ಅದನ್ನ ನಾವು ಯಾರಿಗೂ ಸಹ ಬಹಿರಂಗ ಮಾಡೋದಿಲ್ಲ. ಅವೆಲ್ಲ ಯಾವ ಪಕ್ಷದಲ್ಲೂ ನಡೆದಿಲ್ಲ, ಕಾಂಗ್ರೆಸ್ ಪಕ್ಷದಲ್ಲೂ ಮಾತ್ರ ಈ ಪ್ರಕ್ರಿಯೆ ಇರೋದು. ಎಲ್ಲರ ಅಭಿಪ್ರಾಯವನ್ನು ಕೇಳಿ ತೀರ್ಮಾನ ತೆಗೆದುಕೊಳ್ತೇವೆ. ಏನು ಜಟಾಪಟ್ಟಿ ಇಲ್ಲ, ಜಟಾಪಟ್ಟಿ ಇದ್ರೆ ನೆನ್ನೆ ಆಗಬೇಕಾಗಿತ್ತು. ಏನು ಜಟಾಪಟ್ಟಿ ಇಲ್ಲ, ಆನ್ಲೈನ್ ರೆಸೊಲ್ಯೂಷನ್ ಆಗೋದಕ್ಕಿಂತ ಮೊದಲೇ ಇವರೆಲ್ಲ ಮಾಡಬಹುದಿತ್ತು. ಜಟಾಪಟ್ಟಿ ಇದ್ರೆ ಆನ್ಲೈನ್ ರೆಸೊಲ್ಯೂಷನ್ ಆಗ್ತಾ ಇರಲಿಲ್ಲ. ಅಭಿಪ್ರಾಯ ಕೇಳ್ತಕ್ಕಂಥದ್ದು ಜವಾಬ್ದಾರಿಯುತವಾದಂತ ಪಕ್ಷ ಇದು. ನಾವೆಲ್ಲ ನಾಗ್ಪುರದಿಂದ ತೀರ್ಮಾನಕ್ಕೆ ನಾವು ಕಾಯೋದು. ಕರ್ನಾಟಕದ ಹಿತದೃಷ್ಟಿ, ಅದಕ್ಕೆ ನಾನು ಹೇಳಿದೆ, ಕರ್ನಾಟಕದ ಹಿತದೃಷ್ಟಿಯನ್ನ ಇಟ್ಕೊಂಡು, ಪಕ್ಷದ ಹಿತದೃಷ್ಟಿಯನ್ನ ಇಟ್ಕೊಂಡು ಯಾರು ಎರಡನ್ನೂ ಸಹ ಜೊತೆಗೆ ತೆಗೆದುಕೊಂಡು ಹೋಗ್ತಾರೆ ಅಂತ ಒಂದು ಮಾಡಿದ್ರು.